ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಪ್ರೈಮರಿ ಮೆಮೊರಿ ಅಂದ್ರೆ ಟೈಪ್ಸ್ ಆಫ್ ಪ್ರೈಮರಿ ಮೆಮೊರಿ ದಟ್ ಇಸ್ ರ್ಯಾಮ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ರೋಮ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಕ್ಯಾಶ್ ಮೆಮೊರಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಲ್ವಾ ಇವತ್ತಿನ ಸೆಷನ್ ಅಲ್ಲಿ ನಾವು ಏನು ಡಿಸ್ಕಸ್ ಮಾಡೋಣ ಅಂದ್ರೆ ಸೆಕೆಂಡರಿ ಮೆಮೊರಿ ಬಗ್ಗೆ ಡಿಸ್ಕಸ್ ಮಾಡೋಣ ಸೆಕೆಂಡರಿ ಮೆಮೊರಿ ಅಂದ್ರೆ ಅದರ ಯೂಸ್ ಏನು ಸೆಕೆಂಡರಿ ಮೆಮೊರಿ ಡಿವೈಸಸ್ ಯಾವುವು ಸರಿನಾ ಪ್ರೈಮರಿ ಮೆಮೊರಿ ಅಂದ್ರೆ ವಾಟ್ ಇಸ್ ಪ್ರೈಮರಿ ಮೆಮೊರಿ ಇಟ್ ಇಸ್ ಅ ಟೈಪ್ ಆಫ್ ಮೆಮೊರಿ ಯೂಸ್ ಟು ಸ್ಟೋರ್ ದ ಡೇಟಾ ಟೆಂಪರರಿಲಿ ವಾಟ್ ಇಸ್ ಪ್ರೈಮರಿ ಮೆಮೊರಿ ಮಾ ಇಟ್ ಯೂಸ್ ಟು ಸ್ಟೋರ್ ದ ಡೇಟಾ ಟೆಂಪರರಿಲಿ ಟೆಂಪರರಿಲಿ ಅಂದ್ರೆ ಡೇಟಾ ಕ್ಯಾನ್ ಬಿ ಸ್ಟೋರ್ಡ್ ಓನ್ಲಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಯು ಕ್ಯಾನ್ ನಾಟ್ ಸ್ಟೋರ್ ಡೇಟಾ ಫಾರ್ ಲಾಂಗರ್ ಪೀರಿಯಡ್ ಟು ಅವಾಯ್ಡ್ ದಟ್ ವಿ ಯೂಸ್ ನೆಕ್ಸ್ಟ್ ಮೆಥಡ್ ಇಸ್ ಕಾಲ್ಡ್ ಸೆಕೆಂಡರಿ ಮೆಮೊರಿ ದ ನೆಕ್ಸ್ಟ್ ಮೆಥಡ್ ಇಸ್ ಕಾಲ್ಡ್ ಮಾ ಸೆಕೆಂಡರಿ ಮೆಮೊರಿ ವಾಟ್ ಇಸ್ ಸೆಕೆಂಡರಿ ಮೆಮೊರಿ ಇಟ್ ಇಸ್ ಅ ಟೈಪ್ ಆಫ್ ಮೆಮೊರಿ ಯೂಸ್ ಟು ಸ್ಟೋರ್ ದ ಡೇಟಾ ಪರ್ಮನೆಂಟ್ಲಿ ಯೂಸ್ ಟು ಸ್ಟೋರ್ ದ ಡೇಟಾ ಪರ್ಮನೆಂಟ್ಲಿ ವಾಟ್ ಇಸ್ ಸೆಕೆಂಡರಿ ಮೆಮೊರಿ ಮಾ ಇಟ್ ಇಸ್ ಯೂಸ್ ಟು ಸ್ಟೋರ್ ದ ಡೇಟಾ ಪರ್ಮನೆಂಟ್ಲಿ ಅಂಡ್ ಹಿಯರ್ ಸೆಕೆಂಡರಿ ಮೆಮೊರಿ ಇಸ್ ಆಲ್ಸೋ ಕಾಲ್ಡ್ ಎ ಬ್ಯಾಕ್ಅಪ್ ಮೆಮೊರಿ ಇಟ್ ಇಸ್ ಆಲ್ಸೋ ಕಾಲ್ಡ್ ವಾಟ್ ಮಾ ಬ್ಯಾಕ್ಅಪ್ ಮೆಮೊರಿ ಕ್ಲಿಯರ್ ವಾಟ್ ಇಸ್ ದ ಡೆಫಿನಿಷನ್ ಆಫ್ ಸೆಕೆಂಡರಿ ಮೆಮೊರಿ ಇಟ್ ಇಸ್ ಅ ಟೈಪ್ ಆಫ್ ಮೆಮೊರಿ ಯೂಸ್ ಟು ಸ್ಟೋರ್ ದ ಡೇಟಾ ಪರ್ಮನೆಂಟ್ಲಿ ಸೊ ದಟ್ಸ್ ವೈ ಸೆಕೆಂಡರಿ ಮೆಮೊರಿ ಇಸ್ ಆಲ್ಸೋ ಕಾಲ್ಡ್ ವಾಟ್ ಮಾ ಸೆಕೆಂಡರಿ ಮೆಮೊರಿ ಸೆಕೆಂಡರಿ ಬ್ಯಾಕ್ಅಪ್ ಮೆಮೊರಿ ಅಂತ ಹೇಳ್ತೀವಿ ಏನ್ ಬ್ಯಾಕ್ಅಪ್ ಮೆಮೊರಿ ಅಂದ್ರೆ ಸರ್ ಸೇಮ್ ಡೇಟಾನ ಮಲ್ಟಿಪಲ್ ಫೋಲ್ಡರ್ ಅಲ್ಲಿ ಇಲ್ಲ ಮಲ್ಟಿಪಲ್ ಡಿವೈಸ್ ಅಲ್ಲಿ ಸ್ಟೋರ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಮೂವಿ ಸ್ಟೋರ್ ಮಾಡ್ಬೇಕು ಅನ್ಕೊಳ್ಳಿ ನೀವೇನ್ ಮಾಡ್ತೀರಾ ಪೆನ್ ಡ್ರೈವ್ ಸ್ಟೋರ್ ಮಾಡ್ತೀರಾ ಡಿವಿಡಿ ಸ್ಟೋರ್ ಮಾಡ್ತೀರಾ ಸಿಸ್ಟಮ್ ಸ್ಟೋರ್ ಮಾಡ್ತೀರಾ ಏನಕ್ಕೋಸ್ ನಾವು ಸೇಮ್ ಡೇಟಾನ ತ್ರೀ ಡಿವೈಸಸ್ ಸ್ಟೋರ್ ಮಾಡ್ತಿದೀವಿ ಒಂದು ಡಿವೈಸ್ ಕೆಟ್ಟೋಗ್ಬೋದು ಒಂದು ಡಿವೈಸ್ ವೇಸ್ಟ್ ಆಗ್ಬೋದು ಮತ್ತೊಂದು ಡಿವೈಸ್ ಇಂದ ಸೇಮ್ ಡೇಟಾ ತಗೋಬೋದಾ ಸೊ ದಟ್ ಡಿವೈಸ್ ಇಸ್ ಕಾಲ್ ವಾಟ್ ಸೆಕೆಂಡ್ ಮೆಮೊರಿ ದಟ್ಸ್ ವೈ ಸೆಕೆಂಡ್ ಮೆಮೊರಿ ಇಸ್ ಕಾಲ್ ಬ್ಯಾಕ್ಅಪ್ ಮೆಮೊರಿ ಅಂದ್ರೆ ಮೂರು ಡಿವೈಸ್ ಅಲ್ಲಿ ನಾವು ಸೇಮ್ ಡೇಟಾನ ಸ್ಟೋರ್ ಮಾಡ್ತಿದೀವಿ ಒಂದು ಡಿವೈಸ್ ಅಲ್ಲಿ ಕೂಡ ಮತ್ತೊಂದು ಡಿವೈಸ್ ನಾವು ಡೇಟಾ ಬ್ಯಾಕ್ಅಪ್ ಮಾಡ್ಕೋಬೋದಾ ದಟ್ಸ್ ವೈ ಇಟ್ ಇಸ್ ಕಾಲ್ ವಾಟ್ ಬ್ಯಾಕ್ಅಪ್ ಮೆಮೊರಿ ಒನ್ ಮಾರ್ ಕ್ವೆಶ್ಚನ್ ಬಡಿ ಸೆಕೆಂಡ್ ಮೆಮೊರಿ ಇಟ್ ಇಸ್ ಅ ಟೈಪ್ ಆಫ್ ಮೆಮೊರಿ ಯೂಸ್ ಟು ಸ್ಟೋರ್ ದ ಡೇಟಾ ಪರ್ಮನೆಂಟ್ಲಿ ಅಂಡ್ ಇಟ್ ಇಸ್ ಆಲ್ಸೋ ಕಾಲ್ ವಾಟ್ ಮಾ ಬ್ಯಾಕ್ಅಪ್ ಮೆಮೊರಿ ಒನ್ಸ್ ವಿ ಡಿ ವಾಟ್ ಇಸ್ ಮೀನಿಂಗ್ ಆಫ್ ಸೆಕೆಂಡ್ ಮೆಮೊರಿ ನೆಕ್ಸ್ಟ್ ಎಕ್ಸಾಂಪಲ್ ಫಾರ್ ಸೆಕೆಂಡ್ ಮೆಮೊರಿ ಇಸ್ ಹಾರ್ಡ್ ಡಿಸ್ಕ್ hard disk so again floppy disk floppy disk third CD-ROM and DVD etc these are some of the examples for the secondary memory devices okay na what are the different secondary memory devices na hard disk floppy disk CD-ROM and DVD magnetic disk optical disk magnetic tapes etc okay na see the first part is called hard disk first part is what one hard disk very simple hard disk is actually secondary storage device what is hard disk is what one it is one of the memory storage device hard memory device it is used to store the data permanently okay na hard disk is what one secondary memory device it is secondary memory device it is used to store the data permanently it is used to store the data permanently here hard disk is made up of number of surfaces multiple digital surfaces divided into number of surfaces and each surface is divided into number of tracks these are the tracks okay these are the tracks this is the track 1 track 2 and track 3 okay na first of all what is hard disk it is a secondary memory device it is used to store the data permanently hard disk is made up of number of surfaces and here surface is divided into number of tracks okay this is the track this is the first track this is second track this is the third track okay na you store data permanently here hard disk is made up of number of surfaces surface divided into number of tracks and track divided into number of sectors okay these are the sectors each track divided into number of sectors these are the sectors these are the sectors ma okay these are the sectors clear my point ಈ ಲೇಯರ್ ಅನ್ನು ತಿಳಿದ ನಾವು ಟ್ರ್ಯಾಕ್ ಅಂತ ಕರಿತೀವಿ ಈ ಪಾರ್ಟಿಷನ್ ಅನ್ನು ಕರಿತೀವಿ ಟ್ರ್ಯಾಕ್ಸ್ ಅಂತ ಕರಿತೀವಿ ಹಾರ್ಡ್ ಡಿಸ್ಕ್ ಇಸ್ ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಯೂಸ್ ಟು ಸ್ಟೋರ್ ದ ಡೇಟಾ ಪರ್ಮನೆಂಟ್ಲಿ ಅಂಡ್ ಇಟ್ಸ್ ಮೇಡ್ ಅಪ್ ಆಫ್ ನಂಬರ್ ಆಫ್ ಸರ್ಫೇಸಸ್ ಸರ್ಫೇಸ್ ಡಿವೈಡೆಡ್ ನಂಬರ್ ಆಫ್ ಸೆಕ್ಟರ್ ನಂಬರ್ ಆಫ್ ಟ್ರ್ಯಾಕ್ಸ್ ಅಂಡ್ ಟ್ರ್ಯಾಕ್ ಡಿವೈಡೆಡ್ ನಂಬರ್ ಆಫ್ ಸೆಕ್ಟರ್ಸ್ ಕ್ಲಿಯರ್ ಅಂಡ್ ಮ್ಯಾಕ್ಸಿಮಮ್ ಕೆಪಾಸಿಟಿ ಆಫ್ ಹಾರ್ಡ್ ಡಿಸ್ಕ್ ಇಸ್ 260 GB to 260 GB to 1000
1000 GB. That is explanation of hard disk. Okay, once we call it hard disk, next one is floppy disk. Second one is floppy disk. Same karma. Floppy disk hard disk difference in the capacity as the difference for the day. Floppy disk again. It is a secondary memory device. It is a secondary memory device used to store the data permanently. Used to store the data permanently. Again, floppy disk is also divided into number of surfaces. Surface divided into number of tracks. Track divided into number of surface divided into number of track. Track divided into what? Number of sectors. Clear? Floppy disk used to store the data permanently. It is made up of number of surfaces. Surface divided into number of tracks, track divided into number of sectors, and the maximum capacity of floppy disk is the 2 KB to 5 KB. That's all. There is only difference between hard disk and floppy disk. Storage capacity is very less where in floppy disk. Clear my point? So here there is no difference. But again, process speed in floppy disk is slow compared to hard disk. Okay, now process speed is slow compared to hard disk. There is explanation of the floppy disk. Third one is CD-ROM. Yes, CD-ROM is compact disk read only memory. In our CD-ROM, compact disk read only memory. It is also a secondary storage device used to store the data permanently. Used to store the data permanently, and it is read only memory device. It is what one? Read only memory device. And maximum capacity of CD-ROM is 682 MB data. Is it for one now? Seriously? 682 MB, not GB. Is that a problem? 682 MB. Clear? In CD-ROM, compact disk read only memory used to store the data permanently. It is a read only memory. And capacity of CD-ROM is what? 682 MB. And divided by CD-ROM two types. One is CD-R. Another one is CD-R or W. In CD-ROM, recordable CD. CD-R nothing but recordable CD. CD-R W andre read write CD andre. Okay na? CD-R means recordable CD. CD-R bar R W andre read write CD. This is a important explanation CD-ROM on the chart. In my CD andre compact disk read only memory used to store the data permanently. It is read only memory. Maximum capacity 682 MB. Next, two types. One is CD-R, recordable CD. Another one is what? Read write CD. Clear? Next one, DVD. CD read only write. Read and write supported by the DVD. DVD and answer. Digital versatile disk. You know DVD and write? Digital versatile disk. DVD. Digital versatile disk. And it is supports read and write disk. Read and write disk. Used to store the data permanently. Used to store the data permanently. And the maximum capacity of DVD is 4.72 GB. Yesterday, I saw what was one already. 4.72 GB. Serially, 682 MB. DVD, 4.72 GB. Clear for point? Okay. And again, even two types: recordable DVD and read and write DVD. Two types now. Read and write. Devices of the secondary memory. Step 5.1 for the expand secondary memory devices. Expand storage secondary devices. Main point being the first right, what is secondary memory? Example of secondary memory is hard disk, floppy disk, CD, DVD. In the world, hard disk was the body, floppy disk was the body, CD was the body, DVD was the body. That's enough now. Clear of point. So that's all about the secondary memory. And that end of this IO and memory devices. Next chapter is data representation. We'll discuss next class. Thank you.